ನಮಸ್ಕಾರ ವೀಕ್ಷಕರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಹುಕಾರರು ಇರೋದು ಬಾಂಬೆ, ಅಂದರೆ ಮುಂಬೈ ನಗರದಲ್ಲೇ. ದೊಡ್ಡ ದೊಡ್ಡ ಮಾಫಿಯಾ ಡಾನ್ ಇರೋದು ಕೂಡ ಮುಂಬೈ ನಗರದಲ್ಲೇ. ಅಷ್ಟೇ ಅಲ್ಲದೆ ಟೆರರಿಸ್ಟ್ಗಳ ಅಚ್ಚುಮೆಚ್ಚಿನ ತಾಣ ಈ ಮುಂಬೈ ನಗರ. ಮುಂಬೈ ನಗರಕ್ಕೆ ಬಿಸ್ನೆಸ್ ಮಾಡಲೆಂದು ಖಾಲಿ ಕೈಯಲ್ಲಿ ಬಂದು ಕೋಟ್ಯಾಧೀಶ್ವರಾಗಿರುವ ಸಾವಿರಾರು ಮಂದಿ ಇದ್ದಾರೆ. ಮತ್ತೊಂದು ಕಡೆ ಭಿಕ್ಷುಕರ ನಗರ ಯಾವುದಪ್ಪ ಅಂದರೆ ಅದು ಬೇರೆ ಯಾವುದೂ ಅಲ್ಲ ವೀಕ್ಷಕರೇ, ನಮ್ಮ ಮುಂಬೈ. ಈ ಒಂದು ನಗರದಲ್ಲಿ 50,000ಕ್ಕೂ ಹೆಚ್ಚು ಭಿಕ್ಷುಕರಿದ್ದಾರೆ. ಒಬ್ಬ ಭಿಕ್ಷುಕನಿಗೆ ಮುಂಬೈ ನಗರದಲ್ಲಿ ಏನಿಲ್ಲ ಅಂದರೂ ಆವರೇಜ್ ಪ್ರತಿದಿನ 3-5 ಸಾವಿರ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇವರೆಲ್ಲ ಸಣ್ಣ ಪುಟ್ಟ ಭಿಕ್ಷುಕರು, ಆದರೆ ಮುಂಬೈ ಅಂತ ದೊಡ್ಡ ನಗರದಲ್ಲಿ ಇರುವ ಈ ಒಬ್ಬ ಭಿಕ್ಷುಕನಿಗೆ ಕಿಂಗ್ ಎಂದು ಕರೆಯುತ್ತಾರೆ. ಈತನ ಹೆಸರು ಭರತ್ ಜೈನ್. ಈ ಭಿಕ್ಷುಕನ ಆದಾಯದ ಬಗ್ಗೆ ಪೇಪರಲ್ಲಿ ಪ್ರಕಟ ಆಗುತ್ತಿದ್ದಂತೆ ಈ ಭಿಕ್ಷುಕ ವರ್ಲ್ಡ್ ಫೇಮಸ್ ಆಗಿದ್ದಾನೆ. ಭರತ್ ಜೈನ್ ಭಿಕ್ಷುಕನ ಆದಾಯ ತಿಂಗಳಿಗೆ ಬರೋಬ್ಬರಿ 7 ಕೋಟಿ ರೂಪಾಯಿ. ಭಿಕ್ಷೆ ಬೇಡಿದ ದುಡ್ಡು ಕೂಡ ಆದಾಯ ತೆರಿಗೆಗೆ ಸಂಬಂಧ ಪಡುತ್ತೆ. 2002ನೇ ಇಸವಿಯಲ್ಲಿ ಮುಂಬೈ ಆದಾಯ ತೆರಿಗೆ ಇಲಾಖೆಗೆ ಸಾಕಷ್ಟು ಲೆಟರ್ಗಳು ಬರಲು ಆರಂಭವಾಗುತ್ತೆ. ಭರತ್ ಜೈನ್ ಭಿಕ್ಷುಕನ ಬಳಿ ತುಂಬಾ ದುಡ್ಡು ಇದೆ, ರೈಡ್ ಮಾಡಿ ಅಂತ. ಆದರೆ ಆದಾಯ ತೆರಿಗೆ ಇಲಾಖೆ ಇದರ ಬಗ್ಗೆ ಅತಿ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ. ಈ ಭಿಕ್ಷುಕನಿಗೆ ಆಗದ ಸಣ್ಣ ಪುಟ್ಟ ಭಿಕ್ಷುಕರೆಲ್ಲರೂ ಸೇರಿ 100 ಲೆಟರ್ಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತಾರೆ. ಸಾಕಷ್ಟು ಕಂಪ್ಲೇಂಟ್ ಬಂದಿರುವ ಕಾರಣ ಆದಾಯ ತೆರಿಗೆ ಇಲಾಖೆ ಸಿಬ್ಬಂದಿ ಈ ಭಿಕ್ಷುಕನಿರುವ ಧಾರಾವಿ ಸ್ಲಮ್ಮಿಗೆ ಬಂದು ಭಿಕ್ಷುಕನ ಮನೆಯನ್ನು ಜಾಲಾಡುತ್ತಾರೆ. ಹರಿದಿರುವ ಬಟ್ಟೆ ಮತ್ತು ತಟ್ಟೆ ಬಿಟ್ಟರೆ ಮತ್ತೆ ಏನು ಸಿಗೋದಿಲ್ಲ. ಅಧಿಕಾರಿಗಳು ಹಾಗೆ ವಾಪಸ್ ಹೋಗುತ್ತಾರೆ. ಈ ಧಾರಾವಿ ಸ್ಲಮ್ ಭಾರತ ದೇಶದಲ್ಲೇ ಅತಿ ದೊಡ್ಡ ಸ್ಲಮ್. ಏನಿಲ್ಲ ಅಂದರೂ 10 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡುತ್ತಿದ್ದಾರೆ. ಮೊದಲ ಬಾರಿಗೆ ಭಿಕ್ಷುಕನ ಮನೆ ಮೇಲೆ ರೈಡ್ ಆಗಿದ್ದು 2007ರಲ್ಲಿ. ನಂತರ ಈ ಮನೆಯಲ್ಲಿ ಏನು ಸಿಗದ ಕಾರಣ ಈ ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ. 16 ವರ್ಷದ ನಂತರ ಭಿಕ್ಷುಕ ಇನ್ಕಮ್ ಟ್ಯಾಕ್ಸ್ ಫ್ರಾಡ್ ಕೇಸ್ ರೀಓಪನ್ ಆಗುತ್ತೆ. ಜುಲೈ 7, 2023ರಲ್ಲಿ ಭಿಕ್ಷುಕನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತಗಲ ಹಾಕಿಕೊಳ್ಳುತ್ತಾನೆ. ಇನ್ವೆಸ್ಟಿಗೇಷನ್ ಮಾಡುವಾಗ ಈ ಭಿಕ್ಷುಕನ ಆಸ್ತಿ ಕೇಳಿ ಅಧಿಕಾರಿಗಳೇ ತಲೆ ತಿರುಗಿ ಬೀಳುತ್ತಾರೆ. ಭರತ್ ಜೈನ್ ಹುಟ್ಟಿನಿಂದಲೂ ಭಿಕ್ಷುಕನಲ್ಲ, ಇಂಜಿನಿಯರಿಂಗ್ ಪದವೀಧರನಾದ ಈತ ನಂತರ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಕೋಲ್ಕತ್ತಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗೆ ಸೇರ್ಪಡೆ ಆಗುತ್ತಾನೆ. MBA ರ್ಯಾಂಕ್ ಹೋಲ್ಡರ್ ಆದ ಭರತ್ ಬಿಸ್ನೆಸ್ ಮಾಡಲು ಮುಂದಾಗುತ್ತಾನೆ. ಬಿಸ್ನೆಸ್ ಮಾಡಬೇಕು ಅಂದರೆ ಮೊದಲಿಗೆ ದುಡ್ಡನ್ನು ಹೂಡಿಕೆ ಮಾಡಬೇಕು. ಹೂಡಿಕೆ ಮಾಡಿದ ದುಡ್ಡು ಲಾಭ ತಂದು ಕೊಟ್ಟಿಲ್ಲ ಅಂದರೆ ಬೀದಿಗೆ ಬರಬೇಕು. ಇದನ್ನೆಲ್ಲ ಯೋಚನೆ ಮಾಡಿದ ಭರತ್ ಜೈನ್ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಬಂಡವಾಳ ಇಲ್ಲದೆ ದುಡ್ಡು ಮಾಡಬೇಕು ಅಂದರೆ ಅದು ಭಿಕ್ಷೆಯಿಂದ ಮಾತ್ರ ಸಾಧ್ಯ ಎಂದು ಯೋಚನೆ ಮಾಡಿ ಫೀಲ್ಡಿಗೆ ಇಳಿಯುತ್ತಾನೆ. ಈ ಭರತ್ ಜೈನ್ ಎಷ್ಟು ಇಂಟೆಲಿಜೆಂಟ್ ಅಂದರೆ ಮುಂಬೈಯಲ್ಲಿ ಅತಿ ಹೆಚ್ಚು ಸ್ಯಾಲರಿ ಕೊಡುವ ಕಂಪನಿಯ ಏರಿಯಾಗಳನ್ನು ಹುಡುಕುತ್ತಾನೆ. 2004ರಲ್ಲಿ ITBT ಕಂಪನಿ ದೊಡ್ಡ ಮಟ್ಟದಲ್ಲಿ ಮುಂಬೈಯಲ್ಲಿ ತಲೆ ಎತ್ತಿರುತ್ತೆ. ಮುಂಬೈನ ಪೊವಾವಿ ಎಂಬ ನಗರದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಕಂಪನಿ ಇರೋದು ಗೊತ್ತಾಗುತ್ತೆ. ಈ ಸಾಫ್ಟ್ವೇರ್ ಕಂಪನಿಯ ಕೆಲಸಗಾರರು ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಎಂದು ಮಾಹಿತಿ ಕಲೆ ಹಾಕುತ್ತಾನೆ. ಪೊವಾವಿ ನಗರಕ್ಕೆ ಭಿಕ್ಷೆ ಬೇಡಲು ಬರುತ್ತಾನೆ. ಈತ ಇಂಜಿನಿಯರಿಂಗ್ ಪದವಿ ಆಗಿರೋದರಿಂದ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೊಡುವ ಸ್ಯಾಲರಿಯ ಬಗ್ಗೆ ಮಾಹಿತಿ ಇರುತ್ತೆ. ಭರತ್ ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಪೊವಾವಿ ನಗರದಲ್ಲಿ ಈತನೇ ಮೊದಲ ಭಿಕ್ಷುಕ. ಇವನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ದೊಡ್ಡ ದೊಡ್ಡ ಕಂಪನಿಯ ಕೆಲಸಗಾರರನ್ನು ಟಾರ್ಗೆಟ್ ಮಾಡಿ ಟ್ರಾಫಿಕ್ಕಲ್ಲಿ ಕಾರ್ ನಿಂತಾಗ ತುಂಬ ಎಜುಕೇಟೆಡಿಂದ ಭಿಕ್ಷೆ ಬೇಡಲು ಆರಂಭ ಮಾಡುತ್ತಾನೆ. ಈತ ಭಿಕ್ಷೆಗೆ ಬೆಳೆಸುತ್ತಾ ಇದ್ದದ್ದು ಕೇವಲ ಇಂಗ್ಲಿಷ್ ಭಾಷೆ. ಈತನ ಟ್ಯಾಲೆಂಟ್ ನೋಡಿ ಪೊವಾವಿ ನಗರದಲ್ಲಿ ಪರಿಚಯ ಭಿಕ್ಷುಕನಾಗಿ ಬಿಡುತ್ತಾನೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೊಡುವ 1 ತಿಂಗಳ ಸಂಬಳ ಭರತ್ ಭಿಕ್ಷೆ ಬೇಡಿ 1 ದಿನದಲ್ಲೇ ಸಂಪಾದಿಸುತ್ತಿದ್ದ. ಭಿಕ್ಷೆ ಬೇಡಿ ಬಂದ ದುಡ್ಡನ್ನು ಎಲ್ಲವೂ ಒಟ್ಟು ಹಾಕಿ ಧಾರಾವಿ ಸ್ಲಮ್ಮಲ್ಲಿರುವ 100ಕ್ಕೂ ಅಧಿಕ ಮನೆಯನ್ನು ಖರೀದಿ ಮಾಡುತ್ತಾನೆ. ಖರೀದಿ ಮಾಡಿದ ನಂತರ ಉಚಿತವಾಗಿ ಬಾಡಿಗೆ ಕೊಡುತ್ತಾನೆ. ಯಾವ ರೀತಿ ಉಚಿತ ಅಂದರೆ ಷರತ್ತನ್ನು ವಿಧಿಸುತ್ತಾನೆ. ಬಾಡಿಗೆದಾರರು ತಾನು ಹೇಳುವ ಏರಿಯಾಗಳಿಗೆ ಹೋಗಿ ಭಿಕ್ಷೆ ಬೇಡಬೇಕು, ಭಿಕ್ಷೆಯಲ್ಲಿ ಬಂದ ದುಡ್ಡನ್ನು 80% ನಿಮಗೆ, 20% ನನಗೆ ಕೊಡಬೇಕು. ಈ ರೀತಿಯ ಷರತ್ತಿಗೆ ಒಪ್ಪಿದವರಿಗೆ ಮಾತ್ರ ಉಚಿತ ಮನೆ ಮತ್ತು 3 ಹೊತ್ತು ಉಚಿತ ಊಟ ಕೊಡುತ್ತಾನೆ. ಧಾರಾವಿ ಸ್ಲಮ್ಮಲ್ಲಿ DKS ಭರತ್ ಎಂಬ ಹೆಸರಿನ ಹೋಟೆಲ್ ಕೂಡ ತೆರೆಯುತ್ತಾನೆ. ಈ ಹೋಟೆಲಲ್ಲಿ ಇವನ ಬಳಿ ಕೆಲಸ ಮಾಡುವ ಎಲ್ಲರಿಗೂ ಉಚಿತ ಊಟ ದೊರೆಯುತ್ತೆ. ನೋಡುತ್ತಾ ನೋಡುತ್ತಾ ಎಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ ಅಂದರೆ ಬರೋಬ್ಬರಿ 18,000 ಭಿಕ್ಷುಕರ ಭಿಕ್ಷೆಯ ಶೇರ್ ಪ್ರತಿದಿನ ಈತನ ಬಳಿ ಬಂದು ಬೀಳುತ್ತೆ. ಪ್ರತಿದಿನ ಕೋಟ್ಯಾಂತರ ಲೆಕ್ಕವಿಲ್ಲದಷ್ಟು ಭಿಕ್ಷೆಯ ದುಡ್ಡು ಈತನು ಸಂಪಾದಿಸಲು ಆರಂಭ ಮಾಡುತ್ತಾನೆ. ಕೇವಲ 20 ವರ್ಷದಲ್ಲಿ ಎಷ್ಟು ಸಾಹುಕಾರ ಭಿಕ್ಷುಕನಾಗಿ ಬಿಡುತ್ತಾನೆ ಅಂದರೆ ಬಾಂಬೆ ನಗರದಲ್ಲಿ 8 ವಿಲ್ಲಾಗಳು, 18 ಅಪಾರ್ಟ್ಮೆಂಟ್ಗಳು, 2 ಸ್ವಂತ ಮನೆ, 4 ಹೆಂಡತಿಯರು, 3 ಮಕ್ಕಳು. ಧಾರಾವಿ ಸ್ಲಮ್ಮಿನ ಶೇಕಡ 80% ಭಾಗ ಈತನೇ ಕಂಟ್ರೋಲ್ ಮಾಡುತ್ತಾನೆ. ಇದನ್ನೆಲ್ಲ ಅರೆಸ್ಟ್ ಆದ ಮೇಲೆ ವಿಚಾರಣೆಯಲ್ಲಿ ಸ್ವತಃ ಭಿಕ್ಷುಕನೇ ಅಧಿಕಾರಿಗೆ ತಿಳಿಸುತ್ತಾನೆ. ಈ ಭಿಕ್ಷುಕನ ಸಾಧನೆ ಕೇಳಿ ಅಧಿಕಾರಿಗಳೇ ಸುಸ್ತಾಗಿ ಹೋಗುತ್ತಾರೆ.
ಇನ್ಕಮ್ ಟ್ಯಾಕ್ಸ್ ಅಪರಾಧದಡಿ ಈತನನ್ನು ಜೈಲಿಗೆ ಕಳಿಸುತ್ತಾರೆ. ಆದರೆ 24 ಗಂಟೆಯಲ್ಲೇ ಜಾಮೀನು ತೆಗೆದುಕೊಂಡು ಹೊರಗೆ ಬರುತ್ತಾನೆ. ಇಷ್ಟೆಲ್ಲ ದುಡ್ಡಿದ್ದರೂ ಕೂಡ ತನ್ನ ಕಸುಬನ್ನು ಬಿಡೋದಿಲ್ಲ. ಬೆಳಗಿನಿಂದ ಸಂಜೆಯ ತನಕ ಭಿಕ್ಷೆ ಬೇಡುತ್ತಾನೆ. ಸಂಜೆ ಆದ ಬಳಿಕ ಐಷಾರಾಮಿ ಜೀವನ ನಡೆಸುತ್ತಾನೆ. ಅಧಿಕಾರಿಗಳಿಗೆ ಚಲ್ಲೆ ಹಣ್ಣು ತಿನಿಸುತ್ತಿದ್ದ ಈ ಭಿಕ್ಷುಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಳ್ಳುತ್ತಾನೆ. ಅದು ಹೇಗೆ ಎಂದು ಯೋಚನೆ ಮಾಡುತ್ತಾ ಇದ್ದೀರಾ? ದಿನಾಂಕ 26/2023 ಮುಂಬೈನ ಬಂದ್ರಾ ನಗರದಲ್ಲಿ ಇರುವ ಅಪಾರ್ಟ್ಮೆಂಟ್ ಒಂದನ್ನು ಖರೀದಿ ಮಾಡಲು ಬರುತ್ತಾನೆ. ಇದೇ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುತ್ತಿದ್ದ ಅಭಿಷೇಕ್ ಮೋತಿವಾಲ್ ರಿಟೈರ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕಣ್ಣಿಗೆ ಬೀಳುತ್ತಾನೆ. ಇವರೇ ಅಭಿಷೇಕ್ ಮೋತಿವಾಲ್. ಕಂಪ್ಲೇಂಟ್ ಆಧಾರದ ಮೇಲೆ 2007 ರಲ್ಲಿ ಭಿಕ್ಷುಕನ ಮನೆಯನ್ನು ರೈಡ್ ಮಾಡಿರುತ್ತಾರೆ. ಆದರೆ ಮನೆಯಲ್ಲಿ ಏನು ಸಿಕ್ಕಿರೋದಿಲ್ಲ. ಈ ಭಿಕ್ಷುಕ ಖರೀದಿ ಮಾಡಲು ಬಂದ ಅಪಾರ್ಟ್ಮೆಂಟಿನ ಬೆಲೆ ಬರೋಬ್ಬರಿ 22 ಕೋಟಿ ರೂಪಾಯಿ. ಅಭಿಷೇಕ್ ಮೋತಿವಾಲ್ ಅವರಿಗೆ ಅನುಮಾನ ಬಂದು ಅರೆಸ್ಟ್ ಮಾಡಿಸುತ್ತಾರೆ. ನಂತರ ವಿಚಾರಣೆಯಲ್ಲಿ ಎಲ್ಲ ಸತ್ಯ ಹೊರಗಡೆ ಬರುತ್ತೆ. ಬೇಲ್ ತೆಗೆದುಕೊಂಡು ಜೈಲಿನಿಂದ ಹೊರಗಡೆ ಬಂದಿದ್ದಾನೆ. ಆದರೆ ತನ್ನ ಎಲ್ಲಾ ಆಸ್ತಿಯನ್ನು ಕೋರ್ಟ್ ಮುಟ್ಟುಗೋಲು ಹಾಕಿದೆ. ಹೆಚ್ಚು ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಮಲೇಷ್ಯಾ ಇಂಡೋನೇಷ್ಯಾದಲ್ಲೂ ಕೂಡ ಭಿಕ್ಷೆ ಬೇಡುವ ಸಂಸ್ಥೆಯನ್ನು ಓಪನ್ ಮಾಡಿದ್ದಾನೆ ಅಂತ. ಆ ಸಂಸ್ಥೆಯನ್ನು ಕೂಡ ಮುಟ್ಟುಗೋಲು ಹಾಕಲಾಗಿದೆ. ತನ್ನ ಸ್ವಂತ ಎರಡು ಮನೆಯಲ್ಲಿ ಬಚ್ಚಿಟ್ಟಿದ್ದ 460 ಕೋಟಿ ರೂಪಾಯಿ ಕೂಡ ಸೀಸ್ ಮಾಡಲಾಗಿದೆ. ಭರತ್ ಜೈನಿಗೆ ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ನಿಜವಾದ ಭಿಕ್ಷೆ ಬೇಡುವ ಜೀವನ ಈಗ ಆರಂಭವಾಗಿದೆ. ಭರತ್ ಜೈನ್ ಭಿಕ್ಷುಕನಿಂದ ಬುದ್ಧಿ ಕಲಿಯೋದು ತುಂಬಾ ಇದೆ. ಯಾವ ಕೆಲಸವನ್ನು ಕೀಳು ಮಟ್ಟದಲ್ಲಿ ನೋಡಬಾರದು. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಬುದ್ಧಿವಂತಿಕೆ ಉಪಯೋಗಿಸಿದರೆ ಯಶಸ್ಸು ಖಂಡಿತ ಸಿಗುತ್ತೆ. ಈ ಯಶಸ್ಸನ್ನು ಒಳ್ಳೆ ದಾರಿಯಲ್ಲಿ ಮುಂದೆ ನಡೆಸಿಕೊಂಡು ಹೋಗಬೇಕು. ಇಲ್ಲವಾದರೆ ಏನಾಗುತ್ತೆ ಎಂದು ನಿಮಗೆ ಈಗ ಗೊತ್ತಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.